विधानसभा चुनावणेय मेले बीजेपी वरिष्ठरु कण्णिट्टिद्दारे हागागि इवत्तु बीदर्गे केंद्र गृह सचिव अमित शा अवरु आगमिसुत्ता इद्दारे विधानसभा चुनावणेय हिन्नेलेयल्लि ईग राज्यदत्त बीजेपि वरिष्ठरु बर्ता इरोदन्न गमनिसबहुदु इवत्तु बीदर्गे केंद्र सचिव अमित शा अवरु एंट्री कोड्ता इद्दारे नाळे बसव कल्याणक्के तेरळुत्तारे चुनावणा चाणक्य विजय संकल्प यात्रेगे चालनेयन्न अमित शा अवरु नीडलिद्दारे अनुभव मंटपदिंद ई यात्रे आरंभ आगता है आदाद नंतर रोड शो मूलक केसरी पड़े रणकहळियन्न मोळगिसलिदे अमित शा रोड शो के सीएं बोम्मई बीएस येडियूरप्प अवरु कूड साथन नीडलिद्दारे चुनावणेय हिन्नेलेयल्लि विधानसभा चुनावणेयल्लि कर्नाटकवे मेन टार्गेट अल्लू इल्लि सुमारु 150 क्कू हेच्चु सीटन्न गेल्लुवंत गुरियन्न बीजेपि हाकोंडिदे हागागि बीजेपि वरिष्ठर कण्णु ईग कर्नाटकद मेलिदे हागागि केंद्र गृह सचिव अमित शा बीदर्गे इवत्तु एंट्रीयन्न कोड्ता इद्दारे रोड शो दल्लि भागवहिसलिद्दारे ईगागले गमनिसबहुदु केंद्रद नायकरु राज्यक्के पदे पदे बर्ता इरोदन्न चुनावणेय समय आगिरोदरिंद अमित शा ईग मत्तोम्मे एंट्रीयन्न कोड्ता इद्दारे केंद्र गृह सचिव अमित शा इवत्तु बीदर्गे आगमिसुत्ता इद्दारे ಏನು ಅಮಿತ್ ಶಾ ಬರ್ತಾ ಇರೋದ್ರಿಂದ ಬೆಳ್ಳಿಯ ಗದೆ ಹಾಗೆ ಕಿರೀಟದ ಉಡುಗೊರೆ ಕೂಡ ರೆಡಿಯಾಗಿರೋದನ್ನ ಗಮನಿಸಬಹುದು ವಿಜಯ ಸಂಕಲ್ಪ ಯಾತ್ರೆಯ ಒಂದು ಚಾಲನೆ ನೀಡುವಂತ ನಿಟ್ಟಿನಲ್ಲಿ ಇವತ್ತು ಬೀದರ್ಗೆ ಅಮಿತ್ ಶಾ ಅವರು ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಅವರಿಗೆ ವಿಶೇಷವಾದಂತ ಉಡುಗೊರೆಯನ್ನ ಕೂಡ ನೀಡಲಾಗ್ತಾ ಇದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರ ಬೆಳ್ಳಿಯ ಗದೆ ಹಾಗೂ ಬೆಳ್ಳಿಯ ಕಿರೀಟವನ್ನ ರೆಡಿ ಮಾಡಲಾಗಿದೆ ಅಮಿತ್ ಶಾ ಅವರಿಗೆ ಕೊಡುವುದಕ್ಕೆ ವಿಜಯ ಸಂಕಲ್ಪ ಯಾತ್ರೆಯ ಹಿನ್ನೆಲೆಯಲ್ಲಿ ಬೀದರ್ಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಅವರು ಚುನಾವಣೆಯ ಹಿನ್ನೆಲೆಯಲ್ಲಿ ಬೀದರ್ಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಇನ್ನು ಬೀದರ್ಗೆ ಬರ್ತಾ ಇರೋದ್ರಿಂದ ಭರದ ಸಿದ್ಧತೆಗಳು ಕೂಡ ಸಾಕ್ತಾ ಇದೆ ಬೀದರ್ ನಗರ ಕೂಡ ಕಂಪ್ಲೀಟ್ ಆಗಿ ಕೇಸರಿಮಯ ಆಗಿರೋದನ್ನ ಕೂಡ ಗಮನಿಸಬಹುದು ಸಮಾವೇಶದಲ್ಲಿ ಕೂಡ ಅವರು ಪಾಲ್ಗೊಳ್ಳಲಿದ್ದಾರೆ ಬೃಹತ್ ರೋಡ್ ಶೋದಲ್ಲೂ ಕೂಡ ಭಾಗವಹಿಸಲಿದ್ದಾರೆ ರೋಡ್ ಶೋದ ಮೂಲಕ ಬಿಜೆಪಿ ರಣಕಹಳಿಯನ್ನ ಮೊಳಗಿಸಲಿದೆ ಅಮಿತ್ ಶಾ ಕರ್ನಾಟಕ ಪ್ರವಾಸವನ್ನ ಕೈಗೊಂಡಿದ್ದಾರೆ ಬೀದರ್ಗೆ ಎಂಟ್ರಿಯನ್ನ ಅವರು ಕೊಡ್ತಾ ಇದ್ದಾರೆ ದೆಹಲಿಯಿಂದ ನೇರವಾಗಿ ಬೀದರ್ಗೆ ಬರ್ತಾ ಇದ್ದಾರೆ ವಿಜಯ ಸಂಕಲ್ಪ ಯಾತ್ರೆಯ ಒಂದು ಚಾಲನೆಯನ್ನ ನೀಡುವಂತ ನಿಟ್ಟಿನಲ್ಲಿ ಅವರು ಬೀದರ್ಗೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಚುನಾವಣೆಯ ಸಂದರ್ಭ ಆಗಿರೋದ್ರಿಂದ ಮತದಾರರನ್ನ ಸೆಳೆಯೋದಕ್ಕೆ ಬಿಜೆಪಿ ನಾನಾ ಕಸರತ್ತನ್ನ ಮಾಡ್ತಾ ಇದೆ ಈ ನಿಟ್ಟಿನಲ್ಲಿ ಚುನಾವಣೆಯ ವರಿಷ್ಠರು ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರೋದನ್ನ ಗಮನಿಸಬಹುದು ವಸ್ತುವಾರಿಗಳು ಕೂಡ ಬಂದಿದ್ರು ಈಗ ಅಮಿತ್ ಶಾ ಅವರು ಮತ್ತೊಮ್ಮೆ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ ಆ ಮೂಲಕ ಮತಬೇಟೆಗೆ ಇಳಿಯೋದಕ್ಕೆ ಬಿಜೆಪಿ ಮುಂದಾಗಿದೆ ಇನ್ನು ಅಮಿತ್ ಶಾ ರೋಡ್ ಶೋಗೆ ಸಿಎಂ ಬಸವರಾಜ ಬೊಮ್ಮಾಯಿಗೆ ಬಿಎಸ್ ಯಡಿಯೂರಪ್ಪ ಅವರು ಕೂಡ ಸಾಥನ ಕೊಡ್ತಾ ಇದ್ದಾರೆ ನಾಳೆ ಬಸವ ಕಲ್ಯಾಣಕ್ಕೆ ಅಮಿತ್ ಶಾ ಅವರು ಭೇಟಿ ಕೊಡ್ತಾ ಇರೋದ್ರಿಂದ ಸಿದ್ಧತೆಗಳು ಕೂಡ ರೆಡಿ ಆಗಿದೆ ವಿಶೇಷವಾದಂತ ಉಡುಗೊರೆ ಕೂಡ ರೆಡಿ ಆಗಿರುವಂತದ್ದು ಬೆಳ್ಳಿ ಕಿರೀಟ ಹಾಗೆ ಗದಿಯನ್ನ ಬಿಜೆಪಿ ಮುಖಂಡರು ತಯಾರಿಸಿದ್ದಾರೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಕುಮಾರ್ ರಾಜಕುಮಾರ್ ಬೀದರ್ಗೆ ಅಮಿತ್ ಶಾ ಅವರು ಎಂಟ್ರಿ ಕೊಡ್ತಾ ಇರೋದ್ರಿಂದ ಸಿದ್ಧತೆಗಳು ಕೂಡ ಭರದಿಂದ ಸಾಗಿದೆ ರೋಡ್ ಶೋ ಜೊತೆಗೆ ಬೇರೆ ಯಾವೆಲ್ಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಅಮಿತ್ ಶಾ ಖಂಡಿತವಾಗ್ಲೂ ಬೀದರ್ ಜಿಲ್ಲೆಗೆ ವಿಜಯ ಸಂಕಲ್ಪ ಯಾತ್ರೆಗೆ ಕೇಂದ್ರ ಸಚಿವರಾಗಿರುವಂತ ಅಮಿತ್ ಶಾ ಅವರು ಇಂದು ರಾತ್ರಿ 10 ಗಂಟೆಗೆ ದೆಹಲಿಯಿಂದ ತೆರಳಿ 11 ಗಂಟೆಗೆ ಬೀದರ್ ರಾತ್ರಿ ಬಿಗೋತ್ತ ರಾತ್ರಿ ಬೀದರ್ಗೆ ತಲುಪ್ತಾರೆ ಬೀದರ್ ತಲುಪಿದ ನಂತರ ಬೀದರ್ ಏರ್ ಬೇಸ್ ನೋಡ್ತಾರೆ ಹಾಗಾಗಿ ಬೆಳಗ್ಗೆ 11:30ಕ್ಕೆ ಬಸವ ಕಲ್ಯಾಣ ಅನುಭವ ಮಂಟಪಕ್ಕೆ ಹೋಗಿ ಅನುಭವ ಮಂಟಪ ಸೂಚನೆ ಮಾಡಿ ಅದ ನಂತರ ರೋಡ್ ಶೋ ಮುಖಾಂತರ ಸ್ಟೇಜ್ ತಲುಪ್ತಾರೆ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಅಮಿತ್ ಶಾಗೆ ಒಂದು ಅದ್ದೂರಿ ಉಡುಗೊರೆಯನ್ನು ಕೊಡ್ತಾ ಇದಾರೆ ಬೆಳ್ಳಿ ಗದಾ ಮತ್ತಂದ್ರೆ ಬೆಳ್ಳಿ ಕಿರೀಟ ಕೂಡ ಅವರು ದೊಡ್ಡ ಇದಾರೆ ಬೀದರ್ ಜಿಲ್ಲೆಯ ಏನ ಬಿಜೆಪಿ ಬಸವ ಕಲ್ಯಾಣದಲ್ಲಿ ಒಂದು ಹಬ್ಬದ ವಾತಾವರಣ ಅಂತ ಆಗಿರ್ಬೋದು ಎಲ್ಲಿ ನೋಡಿದ್ರೆ ಅಲ್ಲೇ ನಮ್ಗೆ ಕೇಸರಿ ಧ್ವಜನೆ ಕಾಣಿಸ್ತಾ ಕೇಸರಿ ಧ್ವಜನೆ ಆಗಿದೆ ಅಂತ ಹೇಳ್ಬೋದು ದಿನಶ್ರೀ